ರೇಣುಕಾಸ್ವಾಮಿ ಹತ್ಯೆಗೆ ನಟ ದರ್ಶನ್ ಸುಪಾರಿ ಕೊಟ್ಟಿದ್ದಾರೆ ಎಲ್ಲ ಇದೆ ರೇಣುಕಾಸ್ವಾಮಿ ಹತ್ಯೆಗೆ ಕೊಟ್ಟಂತಹ ಸುಪಾರಿ ಮೊತ್ತ ಎಷ್ಟು ಹಾಗಾದ್ರೆ ಹಂತಕರ ತಲೆಗೆ ಹಂಚಿಕೆ ಆಗಿದಂತ ಹಣ ಎಷ್ಟು ಮರ್ಡರ್ ಡೀಲ್ಗೆ ಕಿಂಗ್ ಪಿನ್ ಯಾರು ಯಾರು ಇದರ ಪ್ರಮುಖ ನೇತೃತ್ವವನ್ನ ವಹಿಸಿದ್ದು ಈ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಯಾರು ಇದರ ಪಾಲನ ಪಡ್ಕೊಂಡವರು ಯಾರ್ಯಾರು ಅನ್ನೋದ್ರ ಕುರಿತಾಗಿ ಪಬ್ಲಿಕ್ ಟಿವಿಯ ಬಳಿ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆಗಿ ರೇಣುಕಾಸ್ವಾಮಿ ಹತ್ಯೆಗೆ ಸುಪಾರಿ ಕೊಟ್ಟಿರ್ತಕ್ಕಂತಹ ದರ್ಶನ್ ಎಷ್ಟು ಹಣವನ್ನ ಪ್ರಾಥಮಿಕ ಹಂತದಲ್ಲಿ ಕೊಟ್ಟಿದ್ರು ಅಂತ ರೇಣುಕಾಸ್ವಾಮಿ ಹತ್ಯೆಗೆ ಡೀಲ್ ಆಗಿತ್ತು ಮೂವತ್ತು ಲಕ್ಷ ಹಣ ನಟ ದರ್ಶನ್ ಹೆಸರು ಬಾಯಿ ಬಿಡದಂತೆ ಡೀಲ್ ಅನ್ನ ಕುದುರಿಸಲಾಗಿತ್ತು ಆಪ್ತ ದೀಪಕ್ಕೆ ಮೂವತ್ತು ಲಕ್ಷ ಹಣವನ್ನ ನಟ ದರ್ಶನ್ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಸುಪಾರಿಯ ಇಂಚಿಂಚು ಮಾಹಿತಿ ತೆರೆದುಕೊಳ್ತಾ ಹೋಗ್ತಾ ಇದ್ದು ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಡೀಲ್ಗೆ ಮೂವತ್ತು ಲಕ್ಷ ಕೊಟ್ಟಿದ್ದು ಮತ್ತು ಡೀಲ್ ಅನ್ನ ತೆಗೆದುಕೊಂಡಂತಹ ವ್ಯಕ್ತಿ ಯಾರು ಅನ್ನುವಂತಹ ವಿಷಯ ನಂತರ ತಲೆಗೆ ಐದೈದು ಲಕ್ಷದಂತೆ ಹಂಚಿಕೆಯನ್ನ ಮಾಡಲಾಗಿತ್ತು ದರ್ಶನ್ ಅವರ ಆಪ್ತ ದೀಪಕ್ ಈ ಡೀಲ್ ಅನ್ನ ಪಡ್ಕೊಂಡು ಮೂವತ್ತು ಲಕ್ಷ ಹಣವನ್ನ ಪಡ್ಕೊಂಡಿದ್ರ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಒಟ್ಟು ಈ ಮೂವತ್ತು ಲಕ್ಷದಲ್ಲಿ ನಾಲ್ವರಿಗೆ ಐದೈದು ಲಕ್ಷದಂತೆ ಹಂಚಿಕೆ ಮಾಡಿದ್ದಾರೆ ಕಾರ್ತಿಕ್ಗೆ ಐದು ಲಕ್ಷ ನಿಖಿಲ್ಗೆ ಐದು ಲಕ್ಷ ರೇಣುಕಾ ಅಂದ್ರೆ ಈ ಸಾವನ್ನಪ್ಪಿರುವಂತಹ ರೇಣುಕಾ ಸ್ವಾಮಿಯನ್ನ ಕರೆತಂದಂತಹ ಪ್ರಮುಖ ವ್ಯಕ್ತಿ ಯಾರಿದ್ದಾರೆ ರಾಘವೇಂದ್ರ ಈ ವ್ಯಕ್ತಿಗೂ ಕೂಡ ಐದು ಲಕ್ಷ ಹೋಗಿದೆ ಕೇಶವ ಮೂರ್ತಿಗೆ ಐದು ಲಕ್ಷ ಹೋಗಿದೆ ನಮ್ಮ ಬಳಿಯ ಎಕ್ಸ್ಕ್ಲೂಸಿವ್ ಕಾಪಿಯನ್ನು ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ನಲ್ಲಿ ಅದು ಸ್ಪಷ್ಟವಾಗಿ ನಿಮಗೆ ಅದರಲ್ಲಿ ಏನಿದೆ ಅಂತ ಕಾಣಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ ಮೂವತ್ತು ಲಕ್ಷ ಡೀಲ್ ಅನ್ನು ಕೊಟ್ಟಿದ್ರು ದರ್ಶನ್ ಅದರಲ್ಲಿ ನಾಲ್ವರಿಗೆ ಐದು ಲಕ್ಷ ಹಂಚಿಕೆ ಆಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಗಳು ಇದೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ ಮುರಳಿ ಆ ಒಂದು ಕಂಪ್ಲೇಂಟ್ ಕಾಪಿಯನ್ನು ಕೂಡ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ದರ್ಶನ್ ಅವರು ಡೀಲ್ ಕೊಟ್ಟಿದ್ರ ಇಲ್ವಾ ಅನ್ನೋದಕ್ಕೆ ಅದ್ರಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳೇನು ಈ ಯಾರು ಯಾರು ಇವರೆಲ್ಲರೂ ಕೂಡ ದರ್ಶನ್ ಆಪ್ತರೆ ಅಂದ ಮೇಲೆ ಹಣಕಾಸಿನ ವ್ಯವಹಾರ ಯಾಕೆ ಖಂಡಿತವಾಗಿಯೂ ಖಂಡಿತವಾಗಿಯೋದಿವೆ ಯಾಕೆಂದ್ರೆ ಪ್ರಮುಖವಾಗಿ ಈಗ ನಿನ್ನೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದಂತ ರಿಮೈಂಡ್ ಕಾಪಿ ಏನಿತ್ತು ರಿಮೈಂಡ್ ಕಾಪಿಯಲ್ಲಿ ಸಂಪೂರ್ಣವಾಗಿ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗುವಂತದ್ದು ಯಾಕಂದ್ರೆ ಹತ್ತನೇ ತಾರೀಕು ರಾತ್ರಿ ಏಳು ಗಂಟೆಗೆ ಮೂವರು ಆರೋಪಿಗಳು ಅಂದ್ರೆ ಕಾರ್ತಿಕ್ ಆಲೇಸ್ ಕಪ್ಪೆ ನಿಖಿಲ್ ಇರ್ಬೋದು ನಿಖಿಲ್ ನಾಯಕ್ ಮತ್ತು ಕೇಶವಮೂರ್ತಿ ಈ ಮೂರು ಜನ ಆರೋಪಿಗಳು ಕೂಡ ಪೊಲೀಸ್ ಠಾಣೆಗೆ ಬಂದು ಸೆಲೆಂಡರ್ ಆಗ್ತಾರೆ ಸೆಲೆಂಡರ್ ಆದ ಬಳಿಕ ನಾವೇ ಕೊಲೆಯನ್ನ ಮಾಡಿದ್ದು ಅಂತ ಬಗ್ಗೆನೂ ಕೂಡ ಅವರು ಹೇಳಿಕೆಯನ್ನ ಮಾಡ್ಕೊಳ್ತಾರೆ ಅದಾದ ಬಳಿಕ ತಲಾ ಐದೈದು ಲಕ್ಷ ಹಣವನ್ನ ದರ್ಶನ್ ಅವರು ಕೊಟ್ಟಿದ್ರು ಅಂದ್ರೆ ದರ್ಶನ್ ಅವರ ಮೂಲಕ ನನಗೆ ಹಣ ಬಂದಿತ್ತು ಅಂದ್ರೆ ದರ್ಶನ್ ಅವರ ಹೆಸರನ್ನ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಬಾರ್ದು ಅಂತೇಳಿ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಹಣವನ್ನು ಕೊಟ್ಟಿದ್ರು ಅಂತೇಳಿ ಈಗ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು ಯಾಕಂದ್ರೆ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹದಿಮೂರು ಜನ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇರ್ತಾರೆ ವಶಕ್ಕೆ ಪಡ್ಕೊಳ್ಳೋದ ಬಳಿಕ ಪ್ರತಿಯೊಬ್ಬ ಅಂದ್ರೆ ಎ ಒನ್ ಆರೋಪಿಯಿಂದ ಹಿಡಿದು ಎ ಹದಿಮೂರರ ತನಕ ಆರೋಪಿಗಳೇನಿದ್ದಾರೆ ಅವರ ಪಾತ್ರಗಳೇನು ಅವರು ಯಾವ ರೀತಿಯಲ್ಲಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಆ ರಿಮ್ಯಾಂಡ್ ಕಾಪಿಯಲ್ಲಿ ಸಂಪೂರ್ಣ ಐದು ಪುಟಗಳ ರಿಮ್ಯಾಂಡ್ ಕಾಪಿ ಇರುವಂತದ್ದು ಆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಪ್ರತಿ ಒಂದನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು ಜೊತೆಗೆ ಪವಿತ್ರಗೌಡ ಸೂಚನೆಯಂತೆ ನಾವು ಕರೆದುಕೊಂಡು ಬಂದು ಆತನನ್ನ ಒಂದು ಶೆಡ್ನಲ್ಲಿ ಪಟ್ಟಣಗೆರೆ ಜೈಣ್ಣ ಮಾಲೀಕತ್ವದ ಶೆಡ್ ನಲ್ಲಿ ಇರಿಸಿದ್ವಿ ಅಲ್ಲಿ ಅಲ್ಲೇ ಮಾಡಿದ್ವಿ ಅಂತ ಹೇಳಿ ಕೂಡ ಉಲ್ಲೇಖವನ್ನ ಮಾಡಿರುವಂಥದ್ದು ಆ ರಿಮ್ಯಾಂಡ್ ಕಾಪಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ ಜೊತೆಗೆ ಆತನನ್ನ ಹಗ್ಗವನ್ನು ಕಟ್ಟಿ ಅದಾದ ಬಳಿಕ ಆತನಿಗೆ ರಿಪೀಸ್ ಪಟ್ಟಿಗಳಿಂದ ಹೊಡೆಯುವಂಥದ್ದು ಮತ್ತು ಅಲ್ಲಿದ್ದಂತ ಕೋಲ್ಗಳಿಂದ ಹೊಡೆದು ಆತನನ್ನ ಹತ್ಯೆಯನ್ನ ಮಾಡ್ತಾರೆ ಹತ್ಯೆಯನ್ನ ಮಾಡಿ ಬಳಿಕ ಆತನನ್ನ ಮೃತದೇಹವನ್ನು ಎಲ್ಲಿ ಬಿಸಾಕಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು ಜೊತೆಗೆ ಅವರು ಪೊಲೀಸರು ಒಂದು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ರಿಮೈಂಡ್ ಕಾಪಿಯಲ್ಲಿ ಆ ಅವತ್ತು ಮೃತದೇಹ ಬಿದ್ದ ಸಂದರ್ಭದಲ್ಲಿ ಅಂದ್ರೆ ಒಂಬತ್ತನೇ ತಾರೀಕು ಭಾನುವಾರ ಬೆಳಗಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷದ ಸಂದರ್ಭದಲ್ಲಿ ಒಂದಷ್ಟು ಬಿಳಿ ಕಲರ್ ಸ್ಕಾರ್ಪಿಯೋ ಕಾರು ಮತ್ತು ಕರಿಯ ಕಲರ್ ದ ಸ್ಕಾರ್ಪಿಯೋ ಕಾರು ಓಡಾಟವನ್ನ ಮಾಡ್ತಾ ಇತ್ತು ಆ ಓಡಾಟ ಮಾಡದಂತ ಸಿ ಟಿವಿ ಫುಟೇಜಸ್ ಗಳಿತ್ತು ಆ ಸಿಸಿ ಟಿವಿ ಫುಟೇಜಸ್ ಗಳನ್ನ ನಾವು ಈಗಾಗಲೇ ಚೆಕ್ ಅನ್ನ ಮಾಡಿದ್ವಿ ಅದರ ಪೂರಕ ಸಾಕ್ಷಿಗಳಿಂತು ಆ ಸಾಕ್ಷಿಗಳನ್ನೆಲ್ಲ ಕೂಡ ಕಲೆಕ್ಟ್ ಅನ್ನ ಮಾಡಿದ್ದೀವಿ ಅಂತೇಳಿ ಈಗ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ ಸದ್ಯ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಅನ್ನುವಂತಹ ಡೀಟೇಲ್ ಅನ್ನ ಕೊಡ್ತಾ ಹೋಗ್ತಾ ಇದ್ರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಲಕ್ಷ ಡೀಲ್ ಅನ್ನ ಮಾಡಲಾಗಿದೆ ಸುಪಾರಿಯನ್ನ ಕೊಟ್ಟು ಕೊಲೆಯನ್ನ ಮಾಡಿಸಿದ ನಂತರದಲ್ಲಿ ಹತ್ಯೆ ಆಗಿದ್ದ ನಂತರ ಬಚಾವಾಗಲಿಕ್ಕಾಗಿ ಇಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಬರದಿನ್ ಬರದಂತೆ ನೋಡ್ಕೊಳ್ಳೋಕ್ಕಾಗಿ ಮೂವತ್ತು ಲಕ್ಷ ಹಂಚಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದು ಆ ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ